ಗುಡ್ ಆಫ್ಟರ್ನೂನ್ ಮಕ್ಕಳೇ ನಿಮಗೆಲ್ಲ ವಿಜ್ಞಾನ ತರಗತಿಗೆ ಸ್ವಾಗತ ಮಕ್ಕಳೇ ನೀವು ಎಲ್ಲರೂ ಕೂಡ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಲ್ವಾ ಮಾರ್ಚ್ ಮಾರ್ಚಲ್ಲಿ ನಿಮ್ಗೆಲ್ರಿಗೂ ಕೂಡ ಎಕ್ಸಾಮ್ ಇದೆ ಅಲ್ವಾ ವಿಜ್ಞಾನದ ಎಲ್ಲಾ ಪಾಠಗಳ ಬಗ್ಗೆ ನೀವು ಅಭ್ಯಾಸವನ್ನು ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೇನೆ ಸರಿನಾ ಇವತ್ತಿನ ಒಂದು ತರಗತಿಯಲ್ಲಿ ಇವತ್ತಿನ ವಿಜ್ಞಾನ ತರಗತಿಯಲ್ಲಿ ನಾನಿವತ್ತು ನಿಮ್ಗೆ ವಿಸ್ಮಯ ಶಕ್ತಿ ಅನ್ನೋ ಪಾಠದಲ್ಲಿ ಒಂದ್ ಸ್ವಲ್ಪ ಏನೆಲ್ಲ ಒಂದು ಅಂಶಗಳನ್ನು ಅವುಗಳನ್ನೆಲ್ಲ ಕೂಡ ನಾವು ಇವತ್ತಿನ ಒಂದು ತರಗತಿಯಲ್ಲಿ ನೆನಪಿಸ್ಕೊಳ್ಳೋಣ ಸರಿನಾ ಮೊದ್ಲಿಗೆ ನೀವು ಆ ಪಾಠದಲ್ಲಿ ವಿಸ್ಮಯ ಶಕ್ತಿ ಆ ಪಾಠದಲ್ಲಿ ಕೆಲಸ ಅಂದ್ರೇನು ಅಂತ ಹೇಳಿ ತಿಳ್ಕೊಂಡಿದ್ದೀರಾ ನೆನಪಿದೆ ಅಲ್ವಾ ಕೆಲಸ ಅಂತ ಹೇಳಿದ್ರೇನು ಈಗ ನೀವು ಅಹ್ ಸ್ಕೂಲಲ್ಲಿ ಬರಿತಾ ಇದ್ದೀರಿ ಓದ್ತಾ ಇದ್ದೀರಿ ಅಥವಾ ಏನೋ ಒಂದು ಯೋಚನೆಯನ್ನು ಮಾಡ್ತಾ ಇದ್ದೀರಿ ಇದನ್ನೆಲ್ಲ ಕೆಲಸ ಅಂತ ಹೇಳ್ತೇವ ನಾವು ಇಲ್ಲ ಅಲ್ವಾ ನಮ್ಮ ವಿಜ್ಞಾನದ ಪ್ರಕಾರ ಕೆಲಸ ಅಂತ ಹೇಳಿದ್ರೇನು ಹೌದು ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಆಗಿರ್ಬೇಕು ಹಾಗೇನೆ ಆ ಬಲ ಪ್ರಯೋಗ ಆದಂತಹ ವಸ್ತು ಏನಿದೆ ಅದು ತನ್ನ ಸ್ಥಾನವನ್ನು ಬದ್ಲಾಯಿಸಿರ್ಬೇಕು ಇಲ್ಲಿಗ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ವಾ ಅಂಕಲ್ ಏನ್ ಮಾಡ್ತಿದ್ದಾರೆ ಹೌದು ಆ ಗಾಡಿಯ ಮೇಲೆ ಬಲವನ್ನು ಪ್ರಯೋಗ ಮಾಡ್ತಿದ್ದಾರೆ ಬಲವನ್ನು ಪ್ರಯೋಗ ಮಾಡಿ ದೂಡಿದಾಗ ಆ ಗಾಡಿ ಏನಾಗ್ತಿದೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಯ್ತು ಇಲ್ಲಿ ಹಾಗೇನೇ ಎರಡನೇ ಸಂದರ್ಭದಲ್ಲಿ ಇಲ್ಲಿ ಎಷ್ಟು ಬಲ ಪ್ರಯೋಗ ಮಾಡಿದ್ರೂ ಕೂಡ ಆ ಒಂದು ಲಾರಿ ಏನು ಮುಂದೆ ಹೋಗ್ತಾ ಇದೆಯಾ ಇಲ್ಲ ಅಲ್ವಾ ಅದೇ ರೀತಿ ಮೊದಲನೇ ಸಂದರ್ಭದಲ್ಲಿ ಕಾಯದ ಮೇಲೆ ಬಲ ಪ್ರಯೋಗ ಆಗಿದೆ ಹಾಗೆಯೇ ಕಾಯದ ಸ್ಥಾನದಲ್ಲಿ ಬದಲಾವಣೆ ಆಗಿದೆ ಅದೇ ರೀತಿಯಲ್ಲಿ ಎರಡ್ ಎರಡನೇ ಒಂದು ಸಂದರ್ಭದಲ್ಲಿ ಬಲಪ್ರಯೋಗ ಆಗಿದ್ಯಾ ಹೌದು ನೋಡ್ತಿದ್ದೀರಿ ನೀವಲ್ವಾ ಅವರದನ್ನು ಜೋರಾಗಿ ತುಂಬಾ ಬಲಪ್ರಯೋಗ ಮಾಡಿ ತಳ್ತಾ ಇದ್ದಾರೆ ಬಲಪ್ರಯೋಗ ಆಗಿದೆ ಆದ್ರೆ ಆ ಒಂದು ಲಾರಿಯ ಒಂದು ಸ್ಥಾನ ಬದಲಾಗ್ತಾ ಇದೆಯಾ ಇಲ್ಲ ಅಲ್ವಾ ಕಾಯದ ಸ್ಥಾನದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಆದ್ರಿಂದ ಮೊದಲನೇ ಸಂದರ್ಭದಲ್ಲಿ ನಾವು ಕೆಲಸ ನಡೆದಿದೆ ಅಂತ ಹೇಳಿ ಹೇಳ್ಬಹುದು ಹಾಗೇನೆ ಎರಡನೇ ಸಂದರ್ಭದಲ್ಲಿ ಕೆಲಸ ನಡೆದಿದ್ದೇ ಇಲ್ವಾ ನಡೆದಿಲ್ಲ ಅದೇ ರೀತಿಯಲ್ಲಿ ಈಗ ಯಾವಾಗ ಹಾಗಾದ್ರೆ ಕೆಲಸ ಆಗಿದೆ ಅಂತ ಹೇಳ್ಬಹುದು ಒಂದು ವ್ಯಾಖ್ಯಾನದಲ್ಲಿ ಈ ರೀತಿಯಾಗಿ ಬರೆಯುವುದಾದ್ರೆ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಆದಾಗ ಆ ವಸ್ತು ಆ ಬಲ ಪ್ರಯೋಗ ಆದಂತಹ ವಸ್ತು ಏನಿದೆ ಆ ಒಂದು ದಿಕ್ಕಿನಲ್ಲಿ ಅಂದ್ರೆ ಬಲ ಪ್ರಯೋಗ ಆದ ದಿಕ್ಕಿನಲ್ಲಿ ಚಲಿಸ್ ಚಲಿಸುವಂತೆ ಮಾಡಿದ್ರೆ ಅಲ್ಲಿ ಕೆಲಸ ಆಗಿದೆ ಅಂತ ಹೇಳಿ ನಾವು ಹೇಳ್ಬೋದು ಸರಿನಾ ಅಂದ್ರೆ ಇಲ್ಲಿ ಎರಡು ಅಂಶಗಳು ತಿಳ್ಕೊಳ್ಬೇಕು ಒಂದು ಕಾಯದ ಮೇಲೆ ಬಲ ಪ್ರಯೋಗ ಆಗಿರ್ಬೇಕು ಹಾಗೇನೆ ಕಾಯ ತನ್ನ ಸ್ಥಾನವನ್ನು ಅಂದ್ರೆ ಆ ವಸ್ತು ತನ್ನ ಸ್ಥಾನವನ್ನು ಬದಲಾಯಿಸಿರ್ಬೇಕು ಸರಿನಾ ಅದೇ ರೀತಿ ನಡೆದ ಕೆಲಸ ಅಂದ್ರೆ ಮಾಡಿದಂತ ಕೆಲಸ ಅವಲಂಬಿಸಿರುವಂತಹ ಎರಡು ಅಂಶಗಳು ಯಾವುದು ಈ ಒಂದು ಚಟುವಟಿಕೆಯನ್ನು ಮಾಡಿದ್ರು ಅಲ್ವಾ ಯಾರು ರಮೇಶ್ ಮತ್ತೆ ಸುರೇಶ್ ಏನ್ ಮಾಡ್ತಾನೆ ಸುರೇಶ್ ಒಂದು ಕಲ್ಲನ್ನು ಒಂದ್ ಸ್ವಲ್ಪ ದೂರ ಏನು ಎಸಿತಾನೆ ಹಾಗೇನೆ ರಮೇಶ್ ಕೂಡ ಅವನು ತುಂಬಾ ಬಲ ಪ್ರಯೋಗ ಮಾಡಿ ಕಲ್ಲನ್ನು ಎಸೆ ಅಲ್ವಾ ಯಾರ ಕಲ್ ಕಲ್ಲು ಹೆಚ್ಚು ದೂರ ಹೋಯ್ತು ಹೌದು ರಮೇಶ ಬಿಸಾಡಿದಂತ ಕಲ್ಲು ತುಂಬಾ ಹೆಚ್ಚು ದೂರ ಹೋಯ್ತು ಅಲ್ವಾ ಆದ್ರಿಂದ ಇಲ್ಲಿ ಕೆಲಸ ಅನ್ನೋದೇನು ನಾವು ಪ್ರಯೋಗಿಸಿದ ಬಲದ ಪ್ರಮಾಣದ ಮೇಲೆ ಮತ್ತೆ ಹಾಗೇನೆ ವಸ್ತು ಚಲಿಸಿದ ದೂರದ ಮೇಲೆ ಅವಲಂಬಿಸಿರುತ್ತೆ ಸರಿನಾ ನಿಮ್ಗೆ ಇಲ್ಲಿ ಕೆಲಸ ವಿಜ್ಞಾನದಲ್ಲಿ ವಿಜ್ಞಾನದ ಪ್ರಕಾರ ಕೆಲಸ ಅಂದ್ರೆ ಏನು ಅಂತ ಹೇಳಿ ಗೊತ್ತಾಯ್ತು ಒಂದು ಬಲ ಪ್ರಯೋಗ ಆಗಿರ್ಬೇಕು ಇನ್ನೊಂದು ಕಾಯದ ಸ್ಥಾನದಲ್ಲಿ ಏನಾಗಿರ್ಬೇಕು ಹೌದು ಬದಲಾವಣೆ ಆಗಿರ್ಬೇಕು ಅಲ್ವಾ ಅದೇ ರೀತಿ ನಂತ್ರ ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ನಮ್ಗೆ ಏನ್ ಬೇಕು ಎಸ್ ಶಕ್ತಿ ಬೇಕು ಅಲ್ವಾ ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೂ ಕೂಡ ನಮ್ಗೆ ಶಕ್ತಿ ಬೇಕು ಹಾಗೇನೆ ಈ ಶಕ್ತಿಯಲ್ಲಿ ನೀವು ಏನು ಶಕ್ತಿಯ ವಿಧಗಳ ಬಗ್ಗೆ ಕಲ್ತಿದ್ದೀರಾ ಅಲ್ವಾ ಇಲ್ಲಿ ನೋಡ್ತಿರ್ಬೋದು ನೀವು ಸ್ನಾಯು ಶಕ್ತಿ ಯಾಂತ್ರಿಕ ಶಕ್ತಿ ಉಷ್ಣ ಶಕ್ತಿ ಸೌರಶಕ್ತಿ ಈ ರೀತಿ ಎಲ್ಲಾ ವಿಧಗಳ ಬಗ್ಗೆ ಕಲ್ತಿದ್ದೀರಾ ಹಾಗೇನೆ ಶಕ್ತಿಯ ಪರಿವರ್ತನೆ ಅಂದ್ರೆ ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಕೂಡ ಬದಲಾಯಿಸಬಹುದು ಹೇಳಿ ಕೂಡ ಕಲ್ತಿದ್ದೀರಾ ಹಾಗೇನೆ ಶಕ್ತಿ ಸಂರಕ್ಷಣಾ ನಿಯಮದ ಬಗ್ಗೆ ಕೂಡ ಕಲ್ತಿದ್ದೀರಾ ಕಲ್ತಿದೀರ ಅಲ್ವಾ ಹೌದು ಈ ಎಲ್ಲಾ ಅಂಶಗಳ ಬಗ್ಗೆ ನಾವು ಸ್ವಲ್ಪ ಸ್ವಲ್ಪ ನೆನಪು ಮಾಡ್ತಾ ಹೋಗೋಣ ಸರಿನಾ ನಿಮ್ ನಿಮ್ಮ ಒಂದು ಪರೀಕ್ಷಾ ದೃಷ್ಟಿಯಿಂದ ಕೆಲವೊಂದು ಅಂಶಗಳನ್ನು ನೆನಪು ಮಾಡ್ಕೊಳ್ಳೋಣ ಇಲ್ಲಿ ಇಲ್ಲಿ ಇದೇನಿದು ಏನ್ ಏನ್ ಹೆಸರು ಹೇಳ್ತಾರೆ ಅಂತ ಗೊತ್ತ ಇದಕ್ಕೆ ಇದು ಪದಬಂಧ ಇವತ್ತು ನಾವು ಈ ಪದ ಬಂದ ಬಿಡಿಸುದ್ರ ಮೂಲಕ ಶಕ್ತಿ ಪಾಠದಲ್ಲಿ ನಾವು ಅಂದ್ರೆ ವಿಸ್ಮಯ ಶಕ್ತಿ ಪಾಠದಲ್ಲಿ ಏನೆಲ್ಲ ಕಲ್ತಿದ್ದೇವೆ ಅಂತ ಹೇಳಿ ಕೆಲವೊಂದು ಅಂಶಗಳನ್ನು ನೆನಪು ಮಾಡ್ಕೊಳ್ಳೋಣ ಓಕೆನಾ ಸರಿ ಇಲ್ಲಿ ಎಡದಿಂದ ಬಲಕ್ಕೆ ಇಲ್ಲಿ ನೀವು ಇಲ್ಲಿ ಇಲ್ಲೇನಿದೆ ಎಡದಿಂದ ಬಲಕ್ಕೆ ಅಂತ ಇದೆ ಅಂದ್ರೆ ಈ ರೀತಿಯಾಗಿ ಇದು ಎಡದಿಂದ ಬಲಕ್ಕೆ ಹಾಗೆ ಇಲ್ಲಿ ಮೇಲಿನಿಂದ ಕೆಳಗೆ ಅಂದ್ರೆ ಈ ರೀತಿಯಾಗಿ ಮೇಲಿನಿಂದ ಕೆಳಗೆ ಈ ರೀತಿಯಾಗಿ ನಾವು ಉತ್ತರವನ್ನು ಬರಿತಾ ಹೋಗ್ಬೇಕು ಸರಿನಾ ನೀವು ಪದ ಬಂದ ನಿಮ್ಗೂ ಕೂಡ ಈ ಈಗ ಅಹ್ ನೀವು ಬಿಡಿಸಿರ್ಬೋದಲ್ವಾ ಕೆಲವರು ಬಿಡಿಸಿರ್ತೀರ ಕೆಲವರು ಬಿಡಿಸಿರ್ಲಿಕ್ಕಿಲ್ಲ ಹಾಗೆನೆ ಸುಡೋಕು ಇವುಗಳನ್ನೆಲ್ಲ ನೀವು ಬಿಡಿಸ್ಬೇಕು ಆಗ ನಿಮ್ ನಮ್ಮ ಒಂದು ಜ್ಞಾನ ಶಕ್ತಿ ಏನಾಗುತ್ತೆ ತುಂಬಾ ಜಾಸ್ತಿ ಆಗತ್ತೆ ಸರಿನಾ ಇಲ್ಲಿ ಇವಾಗ ಮೊದ್ಲೆ ಕ್ವಶನ್ ಏನ್ ಕೇಳಿದ್ದಾರೆ ನೋಡೋಣ ಶಕ್ತಿಯನ್ನು ನಾವು ಇದರಿಂದ ಅಳೆಯುತ್ತೇವೆ ಅಂದ್ರೆ ಶಕ್ತಿಯನ್ನು ನಾವು ಹೀಗೂ ಅಳಿಬಹುದು ಅಂತ ಯಾವ ರೀತಿ ಅಳಿಬಹುದು ನಿಮ್ಗೆ ಈಗಾಗ್ಲೇ ಗೊತ್ತಿದೆ ಶಕ್ತಿ ಅಂತ ಹೇಳಿದ್ರೆ ಏನು ಹೌದು ಕೆಲಸ ಮಾಡಲು ಬೇಕಾಗಿರುವಂತ ಸಾಮರ್ಥ್ಯವನ್ನು ನಾವು ಶಕ್ತಿ ಅಂತ ಹೇಳಿ ಹೇಳ್ತೇವೆ ಅಲ್ವಾ ಅಂದ್ರೆ ನಾವು ಎಷ್ಟು ಕೆಲಸ ಮಾಡ್ತೇವೆ ಆ ಮಾಡಿದ ಕೆಲಸದ ಒಂದು ಆಧಾರದ ಮೇಲೆ ನಾವು ಶಕ್ತಿಯನ್ನು ಅಳಿಬಹುದು ಸರಿನಾ ಇಲ್ಲಿಗ ಹೇಗೆ ಆನ್ಸರ್ ಮಾಡುದು ಇಲ್ಲಿ ನೋಡಿ ಇಲ್ಲಿ ಮೂರ್ ನಂಬರ್ ಅಂತ ಇದೆ ಅಲ್ವಾ ಮೂರ್ ನಂಬರ್ ಈ ಪದ ಬಂಧದಲ್ಲಿ ಎಲ್ಲಿದೆ ಹಾ ಇಲ್ಲಿದೆ ಅಲ್ವಾ ಹೌದು ಹಾಗೇನೆ ಆ ಒಂದು ಕ್ವಶನ್ಗೆ ಆನ್ಸರ್ ಆರು ಅಕ್ಷರದಲ್ಲಿ ಇರ್ಬೇಕಂತೆ ನೋಡಿ ಯಾರು ಅಂತ ಕೊಟ್ಟಿದ್ದಾರೆ ಬ್ರಾಕೆಟ್ ಒಳಗಡೆ ಅಲ್ವಾ ನಾವು ಉತ್ತರಿಸುವ ಉತ್ತರ ಆರು ಅಕ್ಷರದಲ್ಲಿ ಇರಬೇಕು ಹಾಗಾದ್ರೆ ಶಕ್ತಿಯನ್ನು ಹೀಗೂ ಅಳಿಬಹುದು ಅಂತ ಹೇಳಿದ್ರೆ ಯಾವುದು ಆನ್ಸರ್ ಆಗಿರ್ಬೋದು ಆರು ಅಕ್ಷರ ಇರ್ಬೇಕು ನಾನು ಈಗಾಗಲೇ ಹೇಳಿದೆ ಯಾವುದು ಎಸ್ ಮಾಡಿದ ಕೆಲಸ ಅಲ್ವಾ ನಾವು ಶಕ್ತಿಯನ್ನು ಮಾಡಿದ ಕೆಲಸದ ಆಧಾರದ ಮೇಲೆ ನಾವು ಶಕ್ತಿಯನ್ನು ಅಳಿಬಹುದು ಗೊತ್ತಾಯ್ತಾ ಈಗ ನೆಕ್ಸ್ಟ್ ಹತ್ತನೇ ನಂಬರ್ನ ಒಂದು ಕ್ವಶನ್ ಅನ್ನು ನೋಡೋಣ ಶಕ್ತಿಯ ಏಕಮಾನ ಶಕ್ತಿಯ ಏಕಮಾನ ಅಂತ ಕೇಳ್ತಿದ್ದಾರೆ ಯಾವುದು ಇದು ಈಸಿ ಇದೆ ಹೇಳ್ಬೇಕೆಲ್ರು ಹೇಳಿ ಶಕ್ತಿಯ ಏಕಮಾನ ಯಾವುದು ಎಸ್ ಜೂಲ್ ಅಥವಾ ಜೌಲ್ ಅಂತ ಕೂಡ ನಾವು ಹೇಳ್ತೇವೆ ಅಲ್ವಾ ಜೂಲ್ ಅಥವಾ ಜೌಲ್ ಅಂತ ಕೂಡ ನಾವು ಹೇಳ್ಬಹುದು ಹಾಗೇನೆ ಇನ್ನೊಂದು ಈಗ ಮೇಲಿನಿಂದ ಕೆಳ ಕೆಳಗೆ ಒಂದು ಕ್ವಶನ್ ಅನ್ನು ನೋಡೋಣ ಅಲ್ಲಿ ನಮ್ಮ ಪ್ರತಿಯೊಂದು ಚಟುವಟಿಕೆಗೆ ಇದು ಅಗತ್ಯ ನಮ್ಮ ಪ್ರತಿಯೊಂದು ಚಟುವಟಿಕೆಗೆ ನಾವು ಪ್ರತಿಯೊಂದು ಕೆಲಸ ಮಾಡಲಿಕ್ಕೂ ಕೂಡ ಇದು ಅಗತ್ಯ ಯಾವುದದು ಎರಡು ಅಕ್ಷರದ ಒಂದು ಪದ ಎಲ್ಲಿ ಬರಿಬೇಕು ಇಲ್ಲಿ ಏಳು ನಂಬರ್ ಇದೆ ಇಲ್ಲಿ ಬರಿಬೇಕು ಯಾವ್ದದು ಯಾವ್ದು ಅಗತ್ಯ ನಮಗೆ ಕೆಲಸ ಮಾಡಲಿಕ್ಕೆ ಎಸ್ ವೆರಿ ಗುಡ್ ಯಾವುದು ಶಕ್ತಿ ಅಗತ್ಯ ಅಲ್ವಾ ನಮಗೆ ಶಕ್ತಿ ಅಗತ್ಯ ನಮ್ಮ ಪ್ರತಿಯೊಂದು ಚಟುವಟಿಕೆಗೂ ಕೂಡ ಶಕ್ತಿ ಅಗತ್ಯ ಈ ಪದ ಬಂದ ಏನಿದೆ ಮಕ್ಳೆ ಇದು ನಿಮ್ಗೆ ಸುಮ್ಮನೆ ಒಂದು ನೆನಪು ಮಾಡ್ಕೊಳ್ಳಿಕ್ಕೆ ನೀವು ಕಲ್ತಂತ ವಿಷಯವನ್ನು ನೆನಪು ಮಾಡ್ಕೊಳ್ಲಿಕ್ಕೆ ಮಾತ್ರ ಇರುವಂತದ್ದು ಆದ್ರೆ ನಿಮ್ಗೆ ಪರೀಕ್ಷೆಗೆ ಕೇಳಿದಾಗ ನೀವು ಈ ರೀತಿ ಒಂದು ಅಕ್ಷರದಲ್ಲಿ ಅಂದ್ರೆ ಒಂದು ಪದದಲ್ಲಿ ನಿಮ್ಗೆ ಉತ್ತರ ಬರಿಬಾರ್ದು ಸರಿನಾ ಅಲ್ಲಿ ಯಾವ ರೀತಿಯಾಗಿ ಕೇಳ್ತಾರೆ ಕ್ವಶನ್ ಅಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಸೆಂಟೆನ್ಸ್ ಅಲ್ಲಿ ಕೇಳ್ತಾರೆ ಒಂದು ವಾಕ್ಯದಲ್ಲಿ ಕೇಳ್ತಾರೆ ಹೇಗೆ ಶಕ್ತಿ ಎಂದರೇನು ಅಂತ ಹೇಳಿ ಕೇಳ್ತಾರೆ ಸರಿನಾ ಆಗ ನೀವೆಂತ ಏನಂತ ಬರೀತೀರಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನು ಕೆಲಸ ಮಾಡಲು ಬೇಕಾಗುವಂತ ಸಾಮರ್ಥ್ಯವೇ ಶಕ್ತಿ ಅಂತ ಹೇಳಿ ಸರಿನಾ ಅದೇ ರೀತಿಯಲ್ಲಿ ಇನ್ನೊಂದು ಶಕ್ತಿಯನ್ನು ಹೇಗೆ ಎಳಿಬಹುದು ಈ ರೀತಿಯ ಒಂದು ಕ್ವಶನ್ಸ್ ಗಳನ್ನೆಲ್ಲ ಒಂದು ಮಾರ್ಕಿಗೆ ಕೇಳಬಹುದು ಸರಿನಾ ಶಕ್ತಿಯನ್ನು ಹೇಗೆ ಅಳಿಬಹುದು ಎಸ್ ನಾವೊಂದು ಮಾಡಿದಂಥ ಕೆಲಸದ ಆಧಾರದ ಮೇಲೆ ಮಾಡಿದ ಕೆಲಸದಿಂದ ನಾವು ಶಕ್ತಿಯನ್ನು ಅಳಿಬಹುದು ಅದೇ ರೀತಿಯಲ್ಲಿ ಶಕ್ತಿಯನ್ನು ಅಳೆಯುವ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಯಾವುದು ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಎಸ್ ಜೂಲ್ ಅಥವಾ ಜೌಲ್ ಅಂತ ಹೇಳ್ತೇವೆ ಸರಿನಾ ಕಾಲಿಯಲ್ಲಿ ಜೂಲ್ ಅಥವಾ ಜೌಲ್ ಅಂತ ಹೇಳಿ ಬರೆಯುವುದಲ್ಲ ಅಲ್ಲಿ ನಾವು ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು ಅಲ್ಲಿ ಕೊಟ್ಟಿರ್ತಾರಲ್ವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ರೇನು ಅಲ್ಲಿ ವಾಕ್ಯ ಮಾಡ್ಬೇಕು ನೀವು ಅಂದ್ರೆ ಶಕ್ತಿಯನ್ನು ಅಳೆಯುವ ಅಂತಾರಾಷ್ಟ್ರೀಯ ಏಕಮಾನ ಅಂತ ಹೇಳಿ ಬರೆದು ಇಲ್ಲಿ ಯಾವುದು ಇದ್ದ ಇದ್ದ ಜಾಗದಲ್ಲಿ ನೀವು ಏನ್ ಬರಿಬೇಕು ಜೌಲ್ ಅಥವಾ ಜೂಲ್ ಅಂತ ಹೇಳಿ ಬರಿಬೇಕು ಸರಿನಾ ಇಂಗ್ಲಿಷ್ ಲೆಟರ್ ಇಂದ ಕೂಡ ನೀವು ಬರಿಬಹುದು ಬ್ರಾಕೆಟ್ ಅಲ್ಲಿ ಈ ರೀತಿ ಕ್ಯಾಪಿಟಲ್ ಜೆ ಅಂತ ಹೇಳಿ ಬರಿಬೇಕು ಸರಿನಾ ನಂತರ ಅದೇ ರೀತಿಯಲ್ಲಿ ಒಂದು ವಾಕ್ಯದಲ್ಲಿ ಕೂಡ ಉತ್ತರಿಸಿ ಅಂತ ಕೇಳ್ಬೋದು ಅಥವಾ ನಿಮ್ಗೆ ಏನು ಬಿಟ್ಟ ಸ್ಥಳ ತುಂಬಿರಿ ಆ ರೀತಿ ಕೂಡ ಕೇಳ್ಬೋದು ಸರಿಯಾ ಬಿಟ್ಟ ಸ್ಥಳ ತುಂಬಿರಿ ಅಂತ ಹೇಳಿ ಹೇಗೆ ಶಕ್ತಿಯನ್ನು ಅಳೆಯುವ ಅಂತಾರಾಷ್ಟ್ರೀಯ ಏಕಮಾನ ಡ್ಯಾಶ್ ಅಂತ ಹೇಳಿ ಕೇಳ್ತಾರೆ ನೋಡ್ರಿ ನೀವಲ್ಲಿ ಜೂಲ್ ಅಂತ ಹೇಳಿ ಬರಿಬೇಕು ಸರಿನಾ ಹಾಗೆ ಈ ಪಾಠದಲ್ಲಿ ಶಕ್ತಿಯ ಬೇರೆ ಬೇರೆ ವಿವಿಧ ರೂಪಗಳನ್ನು ಕೂಡ ನೋಡಿದೆ ಬೇರೆ ಬೇರೆ ರೀತಿಯ ಶಕ್ತಿಗಳು ಯಾವುದೆಲ್ಲ ಸ್ನಾಯು ಶಕ್ತಿ ಇರ್ಬೋದು ಯಾಂತ್ರಿಕ ಶಕ್ತಿ ಉಷ್ಣ ಶಕ್ತಿ ಶಕ್ತಿ ಪವನ ಶಕ್ತಿ ಅದೇ ರೀತಿಯಲ್ಲಿ ಜಲದ ಸಂಗ್ರಹಿತ ಶಕ್ತಿ ವಿದ್ಯುತ್ ಶಕ್ತಿ ಜೈವಿಕ ಶಕ್ತಿ ರಾಸಾಯನಿಕ ಶಕ್ತಿ ಹಾಗೇನೆ ಶಬ್ದ ಶಕ್ತಿ ಇನ್ನೂ ಕೂಡ ಬರಿಬಹುದು ಬೆಳಕಿನ ಶಕ್ತಿ ಹಾಗೇನೆ ಇಂಧನ ಶಕ್ತಿ ಅಂತ ಬರಿಬಹುದು ಓಕೆನಾ ಇವುಗಳ ಇವುಗಳ ಬಗ್ಗೆ ಎಲ್ಲ ನಾವು ಕಲ್ತಿದ್ದೇವಲ್ವಾ ಹೌದು ಅದರಲ್ಲೂ ಕೂಡ ಯಾಂತ್ರಿಕ ಶಕ್ತಿಯಲ್ಲಿ ಯಾವ್ದೆಲ್ಲ ಚಲನಶಕ್ತಿ ಮತ್ತೆ ಪ್ರಚನ್ನ ಶಕ್ತಿ ಅಂತ ಎರಡು ವಿಧಗಳನ್ನು ನಾವು ನೋಡ್ಬೋದು ಸರಿನಾ ಸರಿ ಈಗ ನಾವು ಮತ್ತೆ ಪದ ಬಂದಕ್ಕೆ ಬರೋಣ ಅಲ್ಲಿ ನೆಕ್ಸ್ಟ್ ಕ್ವಶನ್ ಏನು ಅಂತ ಹೇಳಿ ನೋಡೋಣ ಏನಿದೆ ಎರಡನೇ ಕ್ವಶನ್ ಇಲ್ಲಿ ನೋಡ್ತಿರ್ಬೋದು ಈ ಎರಡನೇ ಕ್ವಶನ್ ಒಂದು ವಸ್ತು ಸರಿಯಾಗಿ ಕೇಳ್ಕೊಳ್ಳಿ ಒಂದು ವಸ್ತು ಇದರಿಂದಾಗಿ ಪ್ರಚನ್ನ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಒಂದು ವಸ್ತುವು ಇದರಿಂದಾಗಿ ಪ್ರಚನ್ನ ಶಕ್ತಿಯನ್ನು ಪಡ್ಕೊಳ್ತದೆ ಯಾವುದರಿಂದಾಗಿ ಒಂದು ವಸ್ತುವಿಗೆ ಪ್ರಚನ್ನ ಶಕ್ತಿ ಅದ್ ಹೇಗ್ ಪಡ್ಕೊಳ್ತದೆ ಹೇಗೆ ಇಲ್ಲಿ ನಿಮ್ಗೆ ಇಲ್ಲಿ ಎರಡ್ ನಂಬರ್ ಇದೆ ಅಲ್ವಾ ಅದಕ್ಕೆ ಎಷ್ಟು ಅಕ್ಷರ ಇದೆ ಎರಡೇ ಅಕ್ಷರ ಇದೆ ಅಂತೆ ಯಾವ್ದದು ಕನ್ಫ್ಯೂಸ್ ಆಗ್ತಾ ಇದೆಯಾ ಒಂದು ವಸ್ತುವು ಅದ್ರ ಒಂದು ಸ್ಥಾನದಿಂದ ಪ್ರಚನ್ನ ಶಕ್ತಿಯನ್ನು ಪಡ್ಕೊಳ್ತದೆ ಯಾವುದು ಆನ್ಸರ್ ಸ್ಥಾನ ಸರಿನಾ ಹಾಗೇನೆ ಇನ್ನೊಂದು ಕ್ವಶನ್ ಅದ್ರ ಕೆಳಗೆ ಕೆಳಗೆ ಇರುವಂತಹ ಇನ್ನೊಂದು ಕ್ವಶನ್ ಒಂದ್ ನಂಬರ್ ಅಲ್ಲಿ ಇದೆ ಅಲ್ವಾ ಅದು ಯಾಂತ್ರಿಕ ಶಕ್ತಿಯು ಇದು ಮತ್ತು ಪ್ರಚನ್ನ ಶಕ್ತಿಯ ಮೊತ್ತವಾಗಿದೆ ಯಾಂತ್ರಿಕ ಶಕ್ತಿ ಅಂತ ಹೇಳಿದೆ ಯಾವ್ದ್ರ ಯಾವ್ದು ಎರಡರ ಮೊತ್ತ ಒಂದು ಪ್ರಚನ್ನ ಶಕ್ತಿ ಅಂತ ಹೇಳಿ ಕೊಟ್ಟಿದ್ದಾರೆ ಇನ್ನೊಂದು ಯಾವ್ದು ಶಕ್ತಿ ಅಂತ ಹೇಳಿ ಕೇಳ್ತಿದ್ದಾರೆ ಯಾವುದು ಇಲ್ಲಿ ನೋಡಿ ಒಂದ್ ನಂಬರ್ ಅಲ್ಲಿ ಏನಿದೆ ಐದು ಅಕ್ಷರ ಇದೆ ಅಂತೆ ಅಲ್ಲಿ ಲಾ ಅಂತ ಹೇಳಿ ನಿಮ್ಗೆ ಮೊದ್ಲೇ ಕೊಟ್ಟಿದ್ದಾರೆ ಈಗ ನೀವು ಹೇಳ್ಬಹುದಾ ಯೋಚನೆ ಮಾಡಿ ಯಾಂತ್ರಿಕ ಶಕ್ತಿ ಪ್ರಚನ ಶಕ್ತಿ ಪ್ಲಸ್ ಎಸ್ ವೆರಿ ಗುಡ್ ಯಾವುದು ಚಲನಶಕ್ತಿ ಅಲ್ವಾ ಪ್ರ ಯಾಂತ್ರಿಕ ಶಕ್ತಿ ಏನು ಚಲನಶಕ್ತಿ ಮತ್ತೆ ಪ್ರಚನ ಶಕ್ತಿ ಅಲ್ವಾ ಇವ ಎರಡರ ಮೊತ್ತವನ್ನು ನಾವು ಏನಂತ ಹೇಳ್ತೇವೆ ಏನಂತ ಹೇಳ್ತೇವೆ ಎಸ್ ಯಾಂತ್ರಿಕ ಶಕ್ತಿ ಅಂತ ಹೇಳಿ ಹೇಳ್ತೇವೆ ಪ್ರಚನ ಶಕ್ತಿ ಮತ್ತೆ ಚಲನ ಶಕ್ತಿಗಳ ಒಟ್ಟು ಮೊತ್ತ ಹಾಗಾದ್ರೆ ಯಾಂತ್ರಿಕ ಶಕ್ತಿ ಅಂದ್ರೇನು ಕೇಳ್ತಾರೆ ಎಕ್ಸಾಮಿಗೆ ಯಾಂತ್ರಿಕ ಶಕ್ತಿ ಅಂದ್ರೇನು ಅಂತ ಹಾಗ ನೀವೇನ್ ಬರಿಬೇಕು ಯಾಂತ್ರಿಕ ಕೆಲಸವನ್ನು ಮಾಡಲು ಬೇಕಾಗುವಂತ ಶಕ್ತಿ ಸರಿಯಾ ಹಾಗೇನೆ ಯಾಂತ್ರಿಕ ಶಕ್ತಿ ಅನ್ನೋದು ಪ್ರಚನ್ನ ಶಕ್ತಿ ಮತ್ತೆ ಚಲನ ಶಕ್ತಿ ಇವೆರಡರ ಏನಾಗಿರುತ್ತೆ ಮೊತ್ತವಾಗಿರುತ್ತೆ ಸರಿನಾ ಆ ನಂತರ ಇಲ್ಲಿ ನಾವು ಒಂದು ಉದಾಹರಣೆಯನ್ನು ಕೂಡ ತಗೊಂಡಿದ್ವಿ ಅಲ್ವಾ ನಾವು ವಿಸ್ಮಯ ಶಕ್ತಿಯಲ್ಲಿ ನೀವು ನೆನಪು ಮಾಡ್ಕೊಳ್ಳುದಾದ್ರೆ ಯಾರು ಇಬ್ರು ಶಕ್ತಿ ಮತ್ತೊಂದು ಶ್ಯಾಮು ಅಲ್ವಾ ಅವರಿಬ್ಬರ ಮಾತುಕತೆ ಮೂಲಕ ನಾವು ಶಕ್ತಿ ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ ಹಲವಾರು ಅಂಶಗಳನ್ನು ತಿಳ್ಕೊಂಡಿದ್ವಿ ಅಲ್ವಾ ಇಲ್ಲಿ ಶ್ಯಾಮು ಅವನೇನ್ ಏನ್ ಮಾಡ್ತಿದ್ದಾನೆ ಹೌದು ಕಲ್ಲನ್ನು ಏನ್ ಮಾಡ್ತಿದ್ದಾನೆ ಭೂಮಟ್ಟದಿಂದ ಅಂದ್ರೆ ಇಲ್ಲಿಂದ ಭೂಮಟ್ಟದಿಂದ ಎತ್ತರಕ್ಕೆ ಹಿಡ್ದಿದ್ದಾನೆ ಈ ರೀತಿಯಾಗಿ ಹಿಡ್ದಿದ್ದಾನೆ ಅಲ್ವಾ ಆಗ ಆ ಕಲ್ಲು ಪಡ್ಕೊಂಡಿರುವಂತ ಶಕ್ತಿ ಒಂದು ವಸ್ತುವನ್ನು ಭೂಮಟ್ಟದಿಂದ ಎತ್ತರಕ್ಕೆ ಹಿಡಿದಾಗ ಅಲ್ಲಿ ಒಂದು ಆ ಒಂದು ವಸ್ತುವಿನಲ್ಲಿ ಶಕ್ತಿ ಸಂಗ್ರಹ ಆಗುತ್ತೆ ಅದಕ್ಕೆ ಏನಂತ ಹೇಳ್ತೇವೆ ಎಸ್ ಅದು ಪ್ರಚನ್ನ ಶಕ್ತಿ ಹಾಗೇನೆ ಅದನ್ನು ಬಿಟ್ಟಾಗ ಅದು ಚಲಿಸ್ಲಿಕ್ಕೆ ಆರಂಭ ಆಗುತ್ತೆ ಆವಾಗ ಯಾವ ಶಕ್ತಿಯನ್ನು ಪಡ್ಕೊಳ್ಳುತ್ತೆ ಶಕ್ತಿ ಅವೆರಡರ ಮೊತ್ತ ವೆರಿ ಗುಡ್ ಯಾಂತ್ರಿಕ ಶಕ್ತಿಯಾಗಿರುತ್ತೆ ಸರಿನಾ ಸರಿ ಈಗ ಕೆಲವು ಕೆಲವೊಮ್ಮೆ ಕೇಳ್ಬೋದು ಪ್ರಚನ ಶಕ್ತಿ ಅಂದ್ರೇನು ಅಂತ ಕೂಡ ಕೇಳ್ಬೋದು ಆಗ ಕೂಡ ನೀವು ಒಂದು ವ್ಯಾಖ್ಯಾನವನ್ನು ಬರಿಬೇಕಾಗತ್ತೆ ಪ್ರಚನ ಶಕ್ತಿಗೆ ಏನಂತ ಬರಿತೀರಿ ಒಂದು ವಸ್ತು ತನ್ನ ಸ್ಥಾನದಿಂದ ಪಡೆಯುವಂತ ಶಕ್ತಿಯನ್ನು ಪ್ರಚನ್ನ ಶಕ್ತಿ ಅಂತ ಹೇಳಿ ಹೇಳ್ತೇವೆ ಸರಿ ಅಲ್ವಾ ಒಂದು ವಸ್ತು ತನ್ನ ಸ್ಥಾನದಿಂದ ಪಡೆಯುವಂತ ಶಕ್ತಿ ಈಗ ಇಲ್ಲಿ ಉದಾಹರಣೆಗೆ ಈ ಕಲ್ಲು ಎಲ್ಲಿದೆ ಭೂಮಟ್ಟದಿಂದ ಎಲ್ಲಿದೆ ಭೂಮಟ್ಟದಿಂದ ಮೇಲೆ ಇದೆ ಅಲ್ವಾ ಹಾಗೆ ಇಲ್ಲಿ ಒಬ್ಬ ಕಲ್ಲನ್ನು ಇಟ್ಕೊಂಡಿದ್ದಾನೆ ಅದು ಕೂಡ ಎಲ್ ಏನಿದೆ ಭೂಮಟ್ಟದಿಂದ ಮೇಲೆ ಇದೆ ಅಲ್ವಾ ಅಂದ್ರೆ ಒಂದು ವಸ್ತು ತನ್ನ ಸ್ಥಾನದಿಂದ ಪಡೆಯುವಂತ ಶಕ್ತಿ ಸರಿನಾ ಈ ಎತ್ತರಕ್ಕೆ ನಾವು ತಕೊಂಡು ಹೋದಾಗೆ ಅಲ್ಲಿ ಏನಾಗುತ್ತೆ ಅದರ ಶಕ್ತಿ ಕೂಡ ಹೆಚ್ಚು ಅದರಲ್ಲಿ ಶಕ್ತಿ ಸಂಗ್ರಹ ಆಗುತ್ತೆ ಸರಿನಾ ಅದನ್ನೇನಂತ ಹೇಳ್ತೇವೆ ಹೇಳಿ ಪ್ರಚನ್ನ ಶಕ್ತಿ ಅಂತ ಹೇಳಿ ಕರಿತೇವೆ ಅದೇ ರೀತಿಯಲ್ಲಿ ಚಲನಶಕ್ತಿ ಚಲನಶಕ್ತಿ ಅಂತ ಹೇಳಿದ್ರೆ ಏನು ಹೆಸರಲ್ಲೇ ಇದೆ ಏನು ಚಲನ ಅಂದ್ರೆ ಚಲನೆ ಚಲನೆಯಿಂದ ಹೌದು ಚಲನೆಯಿಂದ ಪಡ್ಕೊಳ್ಳುವಂತಹ ಶಕ್ತಿ ಒಂದು ವಸ್ತು ಚಲಿಸುವಾಗ ಅಂದ್ರೆ ಚಲನೆಯಿಂದ ಪಡೆದುಕೊಳ್ಳುವ ಶಕ್ತಿಯನ್ನು ಚಲನ ಶಕ್ತಿ ಅಂತ ಹೇಳಿ ಹೇಳ್ತಾರೆ ಸರಿನಾ ಉದಾಹರಣೆಗೆ ಇಲ್ಲಿ ಅವನು ಆಗ ಏನ್ ಮಾಡ್ತಾನೆ ಕಲ್ಲನ್ನು ಹೀಗೆ ಕೆಳಕ್ಕೆ ಬಿಟ್ಟಾಗ ಆ ಕಲ್ಲು ಸ್ವಲ್ಪ ದೂರ ಚಲಿಸ್ತು ಅದೇ ಅಂದ್ರೆ ಆ ಕಲ್ಲಿಗೆ ಯಾವ ಶಕ್ತಿ ಬಂತು ಹೌದು ಚಲನ ಶಕ್ತಿ ಪಡ್ಕೊಳ್ತು ಅದೇ ರೀತಿಯಲ್ಲಿ ಇಲ್ಲಿ ಈ ಇದ್ದಂತ ಕಲ್ಲನ್ನು ಆ ಮನುಷ್ಯ ದೂಡಿದಾಗ ಆ ಕಲ್ಲು ಏನಾಯ್ತು ಚಲಿಸ್ತು ಅಲ್ವಾ ಅಂದ್ರೆ ಒಂದು ವಸ್ತು ತುಂಬಾ ಎತ್ತರದಲ್ಲಿದ್ದಾಗ ಭೂಮಟ್ಟದಿಂದ ಎತ್ತರದಲ್ಲಿದ್ದಾಗ ಅಲ್ಲಿ ಆ ವಸ್ತುವಿಗೆ ಏನು ಹೆಚ್ಚಿನ ಒಂದು ಶಕ್ತಿ ಸಂಗ್ರಹ ಆಗುತ್ತೆ ಹಾಗೇನದು ಹೆಚ್ಚಿನ ಶಕ್ತಿ ಸಂಗ್ರಹ ಆಗಿದೆ ಅಂತ ಹೇಳಿದ್ರೆ ಏನರ್ಥ ಅದಕ್ಕೆ ಹೆಚ್ಚಿನ ಒಂದು ಕೆಲಸ ಮಾಡುವಂತ ಸಾಮರ್ಥ್ಯ ಇರುತ್ತೆ ಹಾಗೇನೇ ಇಲ್ಲಿ ಬಾಣವನ್ನು ಬಿಟ್ಟಾಗ ಅಲ್ಲಿ ಬಾಣ ಪಡೆದುಕೊಂಡ ಶಕ್ತಿ ಯಾವುದು ಎಸ್ ಚಲನಶಕ್ತಿ ಹಾಗೇನೆ ಇಲ್ಲಿ ಇಲ್ಲಿ ಯಾವುದು ಚಲನಶಕ್ತಿಯನ್ನು ಪಡ್ಕೊಂಡಿದೆ ಈ ಸಂದರ್ಭದಲ್ಲಿ ಎಸ್ ಹರಿಯುತ್ತಿರುವ ನೀರು ಅಲ್ವಾ ಹರಿಯುತ್ತಿರುವ ನೀರು ಚಲನಶಕ್ತಿಯನ್ನು ಪಡ್ಕೊಂಡಿದೆ ಸರಿನಾ ಇದಿಷ್ಟು ಕೂಡ ಅಂದ್ರೆ ಪ್ರಚನ ಶಕ್ತಿ ಮತ್ತೆ ಚಲನಶಕ್ತಿ ಇವು ಎರಡು ಏನು ಮೊತ್ತ ಏನಾಗಿರುತ್ತೆ ಎಸ್ ಯಾಂತ್ರಿಕ ಶಕ್ತಿ ಆಗಿರುತ್ತೆ ಹಾಗಾದ್ರೆ ನಿಮ್ಗೊಂದು ನಾನು ಕ್ವಶನ್ ಕೇಳ್ತೇನೆ ಈಗ ಆಕಾಶದಲ್ಲಿ ಒಂದು ವಿಮಾನ ಏನು ಒಂದ್ ಕಡೆ ಇನ್ನೊಂದ್ ಕಡೆಗೆ ಹೋಗ್ತಾ ಇದೆ ಅಥವಾ ಹಾರುತ್ತಿರುವ ವಿಮಾನ ಅಂತಾನೆ ಹೇಳ್ಬೋದು ಈ ಹಾರುತ್ತಿರುವ ವಿಮಾನ ಇದು ಯಾವ ಶಕ್ತಿಗೆ ಉದಾಹರಣೆ ಆಯ್ತು ಪ್ರಚನ ಶಕ್ತಿಗೆ ಉದಾಹರಣೆ ಆಯ್ತಾ ಅಥವಾ ಚಲನ ಚಲನಶಕ್ತಿಗೆ ಉದಾಹರಣೆ ಆಯ್ತಾ ಇದನ್ನ ನೀವು ಯೋಚನೆ ಮಾಡಿ ನಂಗೆ ಕ್ಲಾಸ್ ಮುಗ್ದಾದ್ಮೇಲೆ ಹೇಳ್ಬೇಕು ಹೇಳ್ತೀರಾ ಹಾರುತ್ತಿರುವ ವಿಮಾನ ಇದು ಯಾವ ಶಕ್ತಿಗೆ ಉದಾಹರಣೆ ಸರಿನಾ ಪ್ರಚನ ಶಕ್ತಿ ಅಥವಾ ಚಲನಶಕ್ತಿ ಯಾವುದಕ್ಕೆ ಉದಾಹರಣೆ ಅಂತ ಹೇಳಿ ಹೇಳ್ಬೇಕು ಸರಿನಾ ಸರಿ ಪದ ಬಂದವನ್ನು ನೋಡೋಣ ನೆಕ್ಸ್ಟ್ ಏನ್ ಕ್ವೆಶ್ಚನ್ ಇದೆ ಇಲ್ಲಿ ನಮ್ಮ ಸ್ನಾಯುಗಳಲ್ಲಿ ಅಡಕವಾಗಿರುವ ಶಕ್ತಿಯನ್ನು ಹೀಗೆನ್ನುತ್ತಾರೆ ಆರ್ ನಂಬರ್ ಅಲ್ಲಿ ಇದೆ ಎಲ್ಲಿ ಆರ್ ನಂಬರ್ ಇಲ್ಲಿ ಒಟ್ಟು ನಾಲ್ಕು ಅಕ್ಷರ ಇದೆ ಅಂತೆ ಸೊ ನಮ್ಮ ಸ್ನಾಯುಗಳಲ್ಲಿ ಅಡಕವಾಗಿರುವ ಶಕ್ತಿ ಅಲ್ಲೇ ಹೇಳ್ತಿದ್ದಾರೆ ಸ್ನಾಯು ಅಂತ ಹೇಳಿ ಹಾಗಾದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವುದು ಎಸ್ ಸ್ನಾಯು ಶಕ್ತಿ ಅಲ್ವಾ ಯಾವುದು ಸ್ನಾಯು ಶಕ್ತಿ ಹಾಗಾದ್ರೆ ಸ್ನಾಯು ಶಕ್ತಿ ಅಂತ ಹೇಳಿದ್ರೆ ಏನು ಎಕ್ಸಾಮ್ಗೆ ಕೇಳ್ತಾರೆ ಸ್ನಾಯು ಶಕ್ತಿ ಎಂದರೇನು ಅಂತ ಹೇಳಿ ಏನ್ ಬರೀತೀರಾ ನಮ್ಮ ದೇಹದ ಸ್ನಾಯುಗಳಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಸ್ನಾಯು ಶಕ್ತಿ ಅಂತ ಹೇಳಿ ಹೇಳ್ತೇವೆ ಅಲ್ಲಿ ಉದಾಹರಣೆಯಲ್ಲಿ ನೀವು ನೋಡ್ತಿದ್ದೀರಾ ಒಂದು ಭಾರವಾದ ಗಾಡಿಯನ್ನು ಅವ್ರು ಏನ್ ಮಾಡ್ತಿದ್ದಾರೆ ಎಸ್ ತಳ್ಕೊಂಡು ಹೋಗ್ತಾ ಇದ್ದಾರೆ ಅಲ್ವಾ ಹೌದು ಅಂದ್ರೆ ನಮ್ಮ ದೇಹದ ಸ್ನಾಯುಗಳಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಸ್ನಾಯು ಶಕ್ತಿ ಅಂತ ಹೇಳಿ ಕರಿತೇವೆ ಈಗ ನಾನಿಲ್ಲಿ ಪೆನ್ ಹಿಡ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಏನು ಸ್ನಾಯುಗಳಲ್ಲಿ ಶಕ್ತಿ ಇರ್ಬೇಕು ಅಲ್ವಾ ಹೌದು ಹಾಗಾದ್ರೆ ಈ ಸ್ನಾಯುಗಳಲ್ಲಿ ಶಕ್ತಿ ಹೇಗೆ ಸಂಗ್ರಹ ಆಗುತ್ತೆ ಕೇಳ್ಬೋದು ಕೆಲವು ಕೆಲವೊಮ್ಮೆ ಎಕ್ಸಾಮಿಗೆ ನಮ್ಮ ಸ್ನಾಯುಗಳಲ್ಲಿ ಶಕ್ತಿಯು ಹೇಗೆ ಸಂಗ್ರಹವಾಗುತ್ತೆ ಹೇಗೆ ಸಂಗ್ರಹ ಆಗುತ್ತೆ ಎಸ್ ಆಹಾರದಿಂದ ಅಲ್ವಾ ನಾವು ಪ್ರತಿನಿತ್ಯ ತೆಗೆದುಕೊಳ್ಳುವ ಆಹಾರದಿಂದಾಗಿ ನಾವೇನ್ ಮಾಡ್ತೇವೆ ಆಹಾರವನ್ನು ತೆಗೆದುಕೊಂಡಾಗ ಅದು ನಮ್ಮ ದೇಹದ ಒಳಗೆ ಪ್ರವೇಶಿಸಿ ಅಲ್ಲಿ ಏನಾಗುತ್ತೆ ಹಲವಾರು ರಾಸಾಯನಿಕ ಕ್ರಿಯೆಗೆ ಒಳಗಾಗುತ್ತೆ ಸರಿನಾ ರಾಸಾಯನಿಕ ಕ್ರಿಯೆಗೆ ಒಳಗಾಗಿ ಅದು ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಆ ಶಕ್ತಿಯಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ನಮ್ಮ ದೇಹದಲ್ಲಿರುವ ಸ್ನಾಯುಗಳಲ್ಲಿ ಸೇರ್ಕೊಳ್ಳುತ್ತೆ ಅಲ್ವಾ ಈಸಿ ಇದೆ ಅಲ್ವಾ ಈ ರೀತಿಯ ಒಂದು ಅಹ್ ಗಳನ್ನು ಎರಡು ಮಾರ್ಕಿಗೆ ಅಂದ್ರೆ ಎರಡು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳ್ಬಹುದು ಸರಿನಾ ನಮ್ಮ ನಾವು ದಿನನಿತ್ಯ ತೆಗೆದುಕೊಳ್ಳುವಂತ ಆಹಾರ ಹಲವಾರು ರಾಸ ಅಂದ್ರೆ ದೇಹದ ಒಳಗೆ ಪ್ರವೇಶಿಸಿ ಅಲ್ಲಿ ರಾಸಾಯನಿಕ ಕ್ರಿಯೆಗೆ ಬದಲಾವಣೆಗೆ ಆಗಿ ಅಂದ್ರೆ ರಾಸಾಯನಿಕ ಕ್ರಿಯೆ ನಡೆದು ಮತ್ತೆ ಅಲ್ಲಿ ಶಕ್ತಿ ಬಿಡುಗಡೆ ಆಗುತ್ತೆ ಸರಿನಾ ಆ ಶಕ್ತಿ ನಮ್ಮ ಸ್ನಾಯುಗಳಲ್ಲಿ ಶೇಖರಣೆ ಆಗುತ್ತೆ ಸರಿನಾ ಬರಿಬಹುದಲ್ವಾ ಈಸಿ ಇದೆ ಅಲ್ವಾ ಓಕೆ ನೆಕ್ಸ್ಟ್ ಇಲ್ಲಿ ಸೌರ ಶಕ್ತಿಯನ್ನು ಉಪಯೋಗಿಸಿಕೊಂಡು ಏನಂತಿದೆ ವಿದ್ಯುತ್ ಶಕ್ತಿಯನ್ನು ತಯಾರಿಸುವಂತದ್ದು ಆ ಒಂದು ಉಪಕರಣದ ಹೆಸರೇನು ಅಂತ ಹೇಳಿ ಕೇಳ್ತಿದ್ದಾರೆ ಸೌರಶಕ್ತಿಯನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಅನ್ನು ತಯಾರಿಸುವಂತ ಉಪಕರಣ ನಾಲ್ಕು ಅಕ್ಷರ ಇದೆ ಅಲ್ವಾ ಎಷ್ಟಿದೆ ನಾಲ್ಕು ಅಕ್ಷರ ಅಲ್ಲ ಹೆಸ್ರೇ ಹೇಳ್ತಿದೆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅಂತ ಹೇಳಿ ಹೇಳಿ ಹಾಗಂತ ಹೇಳಿದ್ರೆ ಸೌರ ಅಂತ ಹೇಳಿ ಬಂದೇ ಬರುತ್ತೆ ಅಲ್ವಾ ಸೌರ ಹಾಗಾದೇನು ಎಸ್ ಸೌರ ಕೋಶಗಳು ಅಲ್ವಾ ಇಲ್ಲಿ ಆನ್ಸರ್ ಏನು ಸೌರಕೋಶ ಸರಿನಾ ಸೌರಕೋಶ ಅಂತ ಹೇಳಿದ್ರೆ ಏನು ಸೌರಕೋಶಗಳು ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ಸೂರ್ಯನಿಂದ ಬರುವಂತಹ ಬೆಳಕಿನ ಶಕ್ತಿಯನ್ನು ಅದು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ ಅಂತ ಒಂದು ಉಪಕರಣಗಳು ಅಥವಾ ಒಂದು ಸಾಧನಕ್ಕೆ ನಾವು ಸೌರಕೋಶಗಳು ಅಂತ ಹೇಳಿ ಹೇಳ್ತೇವೆ ಸೌರಕೋಶಗಳಂದ್ರೆ ಏನು ಎಸ್ ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಇದಕ್ಕೆ ನಾವು ಸೌರಕೋಶಗಳು ಅಂತ ಹೇಳಿ ಹೇಳ್ತೇವೆ ಹಾಗೇನೆ ನಮ್ಗೆ ಈಗಾಗ್ಲೇ ಗೊತ್ತಿರುವ ಹಾಗೆ ಸೂರ್ಯನಿಂದ ನಮ್ಗೆ ಎರಡು ಅಂಶಗಳು ಸಿಗುತ್ತೆ ಒಂದ್ ಯಾವುದು ಉಷ್ಣ ಹಾಗೇನೆ ಬೆಳಕು ಅಲ್ವಾ ಹಾಗಾದ್ರೆ ಈ ರೀತಿ ಒಂದು ಕ್ವಶನ್ ಕೇಳಿದ್ರೆ ನೀವು ಆನ್ಸರ್ ಮಾಡ್ಬೋದು ಹೇಗೆ ಉಷ್ಣ ಮತ್ತು ಬೆಳಕಿನ ಶಕ್ತಿಯ ಪ್ರಮುಖ ಆಕಾರ ಯಾವುದು ಅಂತ ಯಾವುದು ಸೂರ್ಯ ಅಲ್ವಾ ಹೌದು ಉಷ್ಣ ಮತ್ತು ಬೆಳಕಿನ ಶಕ್ತಿಯ ಪ್ರಮುಖ ಆಕಾರ ಸೂರ್ಯ ನಾನು ಆಗ್ಲೇ ಹೇಳಿದಾಗೆ ನೀವು ಒಂದು ವಾಕ್ಯದಲ್ಲೇ ಉತ್ತರಿಸಬೇಕು ಸರಿನಾ ವಾಕ್ಯದಲ್ಲೇ ಉತ್ತರಿಸಬೇಕು ಮತ್ತೆ ಅಕ್ಷರ ಚೆನ್ನಾಗಿ ಬರಿಬೇಕು ಸರಿನಾ ಓಕೆ ನೆಕ್ಸ್ಟ್ ಹಾಗಾದ್ರೆ ಸೌರಶಕ್ತಿ ಅಂತ ಹೇಳಿದ್ರೇನು ನಿಮ್ಗೆ ಗೊತ್ತಿದೆ ಸೂರ್ಯನಿಂದ ಬರುವಂತ ಎರಡು ಅಂಶಗಳು ಯಾವುದು ಬೆಳಕು ಮತ್ತೆ ಉಷ್ಣ ಅಲ್ವಾ ಕರೆಕ್ಟ್ ಅಲ್ವಾ ಸೂರ್ಯನಿಂದ ಬೆಳಕಿನ ಶಕ್ತಿ ಸಿಗುತ್ತೆ ಹಾಗೆಯೇ ಉಷ್ಣ ಶಕ್ತಿ ಕೂಡ ನಮಗೆ ಸಿಗುತ್ತೆ ಅದನ್ನು ಒಂದು ಸೆಂಟೆನ್ಸ್ ಅಲ್ಲಿ ಬರೆಯುವುದಾದ್ರೆ ಏನಂತ ಬರೀತೀರಿ ಸೂರ್ಯನಿಂದ ಪಡೆಯುವ ಬೆಳಕು ಮತ್ತು ಉಷ್ಣ ಶಕ್ತಿಯನ್ನು ಸೌರಶಕ್ತಿ ಅಂತ ಹೇಳಿ ಹೇಳ್ತಾರೆ ಸರಿನಾ ಸೂರ್ಯನಿಂದ ಪಡೆಯುವ ಬೆಳಕು ಮತ್ತು ಉಷ್ಣ ಶಕ್ತಿಯನ್ನು ಸೌರಶಕ್ತಿ ಅಂತ ಹೇಳಿ ಕರೀತಾರೆ ಸರಿನಾ ಹಾಗಾದ್ರೆ ಈ ಸೌರಶಕ್ತಿಯ ಉಪಯೋಗಗಳೇನು ಎಲ್ಲೆಲ್ಲ ಈ ಸೌರಶಕ್ತಿಯನ್ನು ಅಂದ್ರೆ ಸೂರ್ಯನಿಂದ ಬರುವಂತಹ ಶಕ್ತಿಯನ್ನು ಉಪಯೋಗಿಸಿಕೊಳ್ಬಹುದು ಒಂದು ಸೌರ ಕುಕ್ಕರ್ ಅಲ್ವಾ ಅಡುಗೆ ಮಾಡುವಲ್ಲಿ ಹಾಗೇನೆ ಸೌರ ಜಲತಾಪಕ ಸೋಲಾರ್ ವಾಟರ್ ಹೀಟರ್ ಅಂತ ಕೇಳಿದೀರಾ ನೀರನ್ನು ಬಿಸಿ ಮಾಡುವಂತದ್ದು ಸರಿನಾ ಹಾಗೇನೆ ಈಗ್ಲೇ ಹೇಳಿದ ಹಾಗೆ ಸೌರ ಕೋಶಗಳು ಇವುಗಳೇನ್ ಮಾಡುತ್ತೆ ಸೂರ್ಯನಿಂದ ಬರುವಂತಹ ಬೆಳಕನ್ನು ಬೆಳಕಿನ ಶಕ್ತಿಯನ್ನು ಅದು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ ಈಗ ಕೆಲವರ ಮನೆಗಳಲ್ಲಿ ಇರ್ಬೋದು ಅಥವಾ ನೀವು ಅಹ್ ಏನು ಸ್ಕೂಲಿಂದ ಮನೆಗೆ ಹೋಗುವಾಗ ಅಥವಾ ಮನೆಯಿಂದ ಸ್ಕೂಲಿಗೆ ಹೋಗುವಾಗ ಕೆಲವರ ಮನೆಯ ಒಂದು ಮೇಲ್ ಮೇಲ್ಗಡೆ ಏನು ಒಂದು ಚೌಕ ರೀತಿಯಲ್ಲಿ ಅಥವಾ ಅಥವಾ ಒಂದು ಫಲಕದ ರೀತಿಯಲ್ಲಿ ಏನು ಒಂದು ಉಪಕರಣ ಇದ್ದಿರ್ಬಹುದು ಅದೆಲ್ಲ ಸೌರಕೋಶಗಳು ಸರಿಯಾ ಅಲ್ಲಿ ಅದು ವಿದ್ಯುತ್ ಅನ್ನು ತಯಾರಿಸುತ್ತೆ ಅಂದ್ರೆ ಸೂರ್ಯನಿಂದ ಬರುವ ಯಾವ ಶಕ್ತಿಯನ್ನು ಎಸ್ ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ ಸರಿನಾ ಸರಿ ಈಗ ಮುಂದಿನ ಕ್ವಶನ್ಗೆ ಹೋಗೋಣ ಏನು ಚಲಿಸುವ ಗಾಳಿಯನ್ನು ಹೀಗೆನ್ನುತ್ತಾರೆ ಗಾಳಿಗೆ ಇನ್ನೊಂದು ಹೆಸರು ಎಸ್ ಪವನ ಅಲ್ವಾ ಮೂರಕ್ಷರ ಇತ್ತು ಪವನ ಕರೆಕ್ಟ್ ಅಲ್ವಾ ಗಾಳಿಯಿಂದ ಪಡ್ಕೊಳ್ಳುವಂತ ಶಕ್ತಿ ಪವನ ಶಕ್ತಿ ಅಲ್ವಾ ಹಾಗಾದ್ರೆ ಗಾಳಿ ಹೇಗೆ ಒಂದು ಶಕ್ತಿಯನ್ನು ಪಡ್ಕೊಳ್ಳುತ್ತೆ ಹೇಗೆ ಗಾಳಿ ಶಕ್ತಿಯನ್ನು ಪಡ್ಕೊಳ್ಳುತ್ತೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವಾಗ ಅಲ್ವಾ ಚಲಿಸುವ ಗಾಳಿ ಪಡೆದುಕೊಂಡಂತ ಶಕ್ತಿ ಅಲ್ವಾ ಚಲಿಸುವ ಗಾಳಿ ಪಡೆದುಕೊಂಡಂತ ಶಕ್ತಿ ಈ ರೀತಿಯೇ ನೀವು ಎಕ್ಸಾಮ್ ಗೆ ಬರಬೇಕಾಗತ್ತೆ ಪವನ ಶಕ್ತಿ ಎಂದರೇನು ಅಂತ ಕೇಳಿದ್ರೆ ನೀವೇನ್ ಬರಿಬೇಕು ಚಲಿಸುವ ಗಾಳಿ ಪಡೆದುಕೊಂಡಂತ ಶಕ್ತಿ ಅಂತೇಳಿ ಈ ರೀತಿಯಾಗಿ ವ್ಯಾ ಒಂದು ವಾಕ್ಯದಲ್ಲಿ ಬರಿಬೇಕು ಸರಿನಾ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಇಲ್ಲಿ ಗಾಳಿಯಂತ್ರ ರೆಕ್ಕೆಗಳು ತಿರುಗ್ತಾ ಇದೆ ಅಲ್ವಾ ಹೇಗ್ ತಿರುಗ್ತಾ ಇದೆ ಗಾಳಿ ಚಲಿಸ್ಕೊಂಡು ಬಂತು ಅಂದ್ರೆ ಚಲಿಸುವ ಗಾಳಿ ಅಲ್ಲಿ ಒಂದು ಶಕ್ತಿಯನ್ನು ಪಡ್ಕೊಳ್ತದೆ ಅದನ್ನು ಪವನ ಶಕ್ತಿ ಅಂತ ಹೇಳಿ ಕರಿತೇವೆ ನಾವು ಸರಿನಾ ಸರಿ ನೆಕ್ಸ್ಟ್ ಇಲ್ಲೊಂದು ಇನ್ನೊಂದು ಕ್ವಶನ್ ಇದೆ ನಮ್ಮ ಹನ್ನೊಂದೆದ್ದು ನಮ್ಮ ಕೈಗಳನ್ನು ಪರಸ್ಪರ ಉಜ್ಜಿದಾಗ ಇದು ದೊರೆಯುತ್ತದೆ ನೋಡೋಣ ಉಜ್ಜಿ ಎಲ್ಲರೂ ಕೂಡ ಕೈ ಎರಡನ್ನು ಕೂಡ ಜೋರಾಗಿ ಪರಸ್ಪರ ಜೋರಾಗಿ ಉಜ್ಜಿದಾಗ ಏನಾಗುತ್ತೆ ಹೌದು ಬಿಸಿ ಅನುಭವ ಆಗುತ್ತೆ ಅಲ್ವಾ ಅಂದ್ರೆ ಅಲ್ಲಿ ಉಷ್ಣ ನಮ್ಗೆ ಸಿಗುತ್ತೆ ಸರಿನಾ ಹಾಗಾದ್ರೆ ಇಲ್ಲಿ ಉಷ್ಣ ಶಕ್ತಿಯನ್ನು ನಾವೆಲ್ಲೆಲ್ಲ ಉಪಯೋಗಿಸ್ಬೋದು ಏನಿದು ಮಕ್ಕಳೇ ಸೌದೆ ಸೌದೆ ಒಂದು ಇಂಧನ ಅಲ್ವಾ ಇಂಧನ ಇದರಿಂದಾಗಿ ನಮ್ಗೇನು ನಾವು ಅಡುಗೆ ಮಾಡ್ಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೇವೆ ಉಷ್ಣ ಶಕ್ತಿಯನ್ನು ಯೂಸ್ ಮಾಡ್ತೇವೆ ಮನೆಯಲ್ಲಿ ನೀರ್ ಕಾಯಿಸ್ಲಿಕ್ಕೆ ಅಲ್ವಾ ಹಾಗೇನೆ ಕಬ್ಬಿಣದ ಕೆಲಸ ಮಾಡುವ ಅಂದ್ರೆ ಕಮ್ಮಾರ ಇವು ಎಲ್ಲಿ ಕಮ್ಮಾರ ಇವರಿಗೆ ತುಂಬಾ ಒಂದು ಉಷ್ಣ ಶಕ್ತಿಯ ಏನು ಉಪಯೋಗ ಇದೆ ಯಾಕಂತ ಹೇಳಿದ್ರೆ ಕಬ್ಬಿಣ ಗೊತ್ತಿದೆ ನಿಮ್ಗೆ ಕಬ್ಬಿಣ ತುಂಬಾ ಗಟ್ಟಿ ಇರುತ್ತೆ ಅಲ್ವಾ ಅದನ್ನ ನಮ್ಗೆ ಬೇಕಾದ ಆಕಾರಕ್ಕೆ ಅಷ್ಟು ಸುಲಭವಾಗಿ ತರುವುದು ಸಾಧ್ಯ ಇಲ್ಲ ಅಲ್ವಾ ಅದ್ರಿಂದ ಏನ್ ಮಾಡ್ತಾರೆ ಅವರು ಅದನ್ನ ಚೆನ್ನಾಗಿ ಬಿಸಿ ಮಾಡ್ತಾರೆ ಮೊದ್ಲಿಗೆ ತುಂಬಾ ಉಷ್ಣವನ್ನು ಕೊಟ್ಟು ಆ ಕಬ್ಬಿಣವನ್ನು ಬಿಸಿ ಮಾಡ್ತಾರೆ ಸರಿನಾ ಚೆನ್ನಾಗಿ ಬಿಸಿ ಮಾಡಿ ನಂತರ ಏನ್ ಮಾಡ್ತಾರೆ ಬೇಕಾದ ಆಕಾರಕ್ಕೆ ಅವರು ತರ್ತಾರೆ ಬಡಿಯುದ್ರ ಮೂಲಕ ಬೇಕಾದ ಆಕಾರಕ್ಕೆ ಅವರು ತರ್ತಾರೆ ಅದೇ ರೀತಿಯಲ್ಲಿ ಕಾರ್ಗಳಲ್ಲಿ ಸರಿನಾ ಇವೆಲ್ಲ ಉಷ್ಣ ಶಕ್ತಿ ಅಲ್ಲ ಅಲ್ವಾ ಉಷ್ಣ ಶಕ್ತಿಯನ್ನು ನಾವಿಲ್ಲಿ ಬಳಸ್ಕೊಳ್ತೇವೆ ಅದೇ ರೀತಿಯಲ್ಲಿ ಒಂಬತ್ತನೇ ನಂಬರ್ ಅಲ್ಲಿರುವಂಥದ್ದು ಸಸ್ಯಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಇದನ್ನು ಉತ್ಪಾದಿಸುತ್ತದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತೆ ಅಂತ ಅಲ್ವಾ ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಸಸ್ಯಗಳು ಏನ್ ಮಾಡ್ತದೆ ಆಹಾರವನ್ನು ತಯಾರು ಮಾಡುತ್ತೆ ಅಲ್ವಾ ಅಂದ್ರೆ ಅಲ್ಲಿ ರಾಸಾಯನಿಕ ಶಕ್ತಿ ಇರುತ್ತೆ ಹಾಗೇನೆ ರಾಸಾಯನಿಕ ಶಕ್ತಿಗೆ ಬೇರೆ ಉದಾಹರಣೆಗಳು ನಾವು ತಿನ್ ನಾವು ತಿನ್ನುವಂತ ಆಹಾರ ಅಲ್ವಾ ನಾವು ತಿನ್ನುವಂತ ಆಹಾರ ಅಲ್ಲಿ ಏನಾಗುತ್ತೆ ದೇಹದೊಳಗೆ ಹೋಗಿ ಅಲ್ಲಿ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ ಅಲ್ವಾ ಅನೇಕ ರಾಸಾಯನಿಕ ಕ್ರಿಯೆ ಕ್ರಿಯೆಗೆ ಒಳಗಾಗಿ ಮತ್ತೆ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಅಲ್ವಾ ಇದನ್ನು ರಾಸಾಯನಿಕ ಶಕ್ತಿ ಅಂತ ಹೇಳಿ ಹೇಳ್ತೇವೆ ಅದೇ ರೀತಿಯಲ್ಲಿ ಈಗಾಗಲೇ ಹೇಳಿದಾಗೆ ಸಸ್ಯಗಳು ಸೂರ್ಯನ ಬೆಳಕು ಹಾಗೇನೆ ವಾತಾವರಣದಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರನ್ನು ಉಪಯೋಗಿಸಿಕೊಂಡು ಯಾವ ಒಂದು ಅಹ್ ಒಂದು ಸಹಾಯದಿಂದ ಆಹಾರವನ್ನು ತಯಾರು ಮಾಡುತ್ತೆ ಪತ್ರ ಹರಿತಿನ ಸಹಾಯದಿಂದ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುತ್ತೆ ಇಲ್ಲಿ ಏನು ಅಲ್ಲಿ ಇಲ್ಲಿ ಕೂಡ ರಾಸಾಯನಿಕ ಕ್ರಿಯೆ ನಡೆಯುವುದು ಆದ್ರಿಂದ ಅಲ್ಲಿ ರಾಸಾಯನಿಕ ಶಕ್ತಿ ಅಂತ ಹೇಳಿ ಹೇಳ್ಬಹುದು ಅದೇ ರೀತಿ ಜೈವಿಕ ಅನಿಲದಲ್ಲೂ ಕೂಡ ಅದೇ ರೀತಿ ಬ್ಯಾಟ್ರಿ ಇವುಗಳಲ್ಲೆಲ್ಲದ್ರಲ್ಲೂ ಕೂಡ ರಾಸಾಯನಿಕ ಶಕ್ತಿ ಅಂತ ಹೇಳಿ ಹೇಳ್ಬಹುದು ಸರಿಯಾ ಇವುಗಳಲ್ಲಿ ಏನಾಗುತ್ತೆ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ ಸರಿನಾ ಇವುಗಳನ್ನೆಲ್ಲ ರಾಸಾಯನಿಕ ಶಕ್ತಿ ಅಂತ ಹೇಳಿ ಹೇಳ್ತೇವೆ ಅದೇ ರೀತಿಯಲ್ಲಿ ಐದನೇ ಕ್ವಶನ್ ಜೈವಿಕ ಶಕ್ತಿಯು ಇದರಿಂದ ದೊರೆಯುತ್ತದೆ ಅಂತ ಇದೆ ಜೈವಿಕ ಶಕ್ತಿಯು ಇದರಿಂದ ದೊರೆಯುತ್ತದೆ ಆರು ಅಕ್ಷರ ಇದೆ ಅಂತೆ ಎಲ್ಲಿದೆ ಇಲ್ಲಿ ಐದು ನಂಬರ್ ಅಲ್ಲಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಕ್ಷರದಲ್ಲಿ ಇದೆ ಯಾವುದದು ಹೌದು ಕೆಲವರು ಅನಿಲ ಅಂತ ಹೇಳ್ತಿದ್ದೀರಾ ಖಾಲಿ ಅನಿಲ ಮಾತ್ರ ಅಲ್ಲ ಅನಿಲ ಮೂರು ಅಕ್ಷರ ಆಯ್ತು ಇನ್ನು ಮೂರು ಬೇಕು ಯಾವ್ದದು ಎಸ್ ಜೈವಿಕ ಅನಿಲ ಖಾಲಿ ಅನಿಲ ಅಲ್ಲ ಜೈವಿಕ ಶಕ್ತಿಯು ಇದರಿಂದ ದೊರೆಯುತ್ತದೆ ಜೈವಿಕ ಶಕ್ತಿಯು ಜೈವಿಕ ಅನಿಲದಿಂದ ದೊರೆಯುತ್ತದೆ ಸರಿನಾ ಯಾವ ರೀತಿಯಾಗಿ ಜೈವಿಕ ಶಕ್ತಿ ಅಂತ ಹೇಳಿದ್ರೆ ಏನು ಪ್ರಾಣಿಗಳ ತ್ಯಾಜ್ಯ ಇರಬಹುದು ಅಥವಾ ಗೊತ್ತಿದೆ ನಿಮಗೆ ಗೋಬರ್ ಗ್ಯಾಸ್ ಅಂತ ಕೇಳಿದೀರಾ ಹೌದು ಅಲ್ಲಿ ಏನ್ ಮಾಡ್ತಾರೆ ಒಂದ್ ದೊಡ್ಡ ಡ್ರಮ್ ಅಲ್ಲಿ ಏನ್ ಮಾಡ್ತಾರೆ ಪ್ರಾಣಿ ತ್ಯಾಜ್ಯ ಇರ್ಬೋದು ಅಥವಾ ಸತ್ತ ಒಂದು ಸಸ್ಯಗಳ ಅವಶೇಷಗಳಿರ್ಬೋದು ಅವುಗಳನ್ನೆಲ್ಲ ಏನ್ ಮಾಡ್ತಾರೆ ಆ ಡ್ರಮ್ ಒಳಗೆ ಹಾಕ್ತಾರೆ ಹಾಕಿ ಏನ್ ಮಾಡ್ತಾರೆ ಅದ್ರೊಳಗೆ ಗಾಳಿ ಹೋಗದಂತೆ ಅವ್ರ ಮಾಡ್ತಾರೆ ಮುಚ್ಚಿಡ್ತಾರೆ ಅಲ್ಲಿ ಏನಾಗುತ್ತೆ ಸ್ವಲ್ಪ ದಿನದ ನಂತರ ಒಂದು ಅನಿಲ ಬಿಡುಗಡೆ ಆಗುತ್ತೆ ಸರಿನಾ ಗಾಳಿಯ ಸಂಪರ್ಕ ಇರದಂತೆ ಗಾಳಿ ಹೋಗ್ಬಾರ್ದು ಸರಿನಾ ಗಾಳಿಯ ಸಂಪರ್ಕ ಇರದಂತೆ ಅದನ್ನು ಮುಚ್ತಾರೆ ಸ್ವಲ್ಪ ದಿನದ ನಂತರ ಏನಾಗುತ್ತೆ ಅಲ್ಲಿ ಏನ್ ಬಿಡುಗಡೆ ಆಗುತ್ತೆ ಎಸ್ ಅನಿಲ ಬಿಡುಗಡೆ ಆಗತ್ತೆ ಸರಿನಾ ಅದನ್ನು ಏನು ಜೈವಿಕ ಅನಿಲ ಅಂತ ಹೇಳ್ತೇವೆ ಸರಿನಾ ಅದರಿಂದಾಗಿ ಪಡ್ಕೊಳ್ಳುವಂತ ಶಕ್ತಿ ಜೈವಿಕ ಶಕ್ತಿ ಇಲ್ಲಿ ಈ ರೀತಿ ಕ್ವಶನ್ ಕೇಳಿದಾಗ ಇಷ್ಟು ದೊಡ್ಡ ಆನ್ಸರ್ ಇದೆ ಅಂತ ಹೇಳಿದನು ಬಿಟ್ಬಿಡುದಲ್ಲ ಈಸಿ ಇದೆ ನೋಡಿ ಪ್ರಾಣಿಗಳ ಸಗಣಿ ಮೂರು ಅಂಶಗಳನ್ನು ನೆನ್ಪಿಟ್ಕೊಳ್ಳಿ ಒಂದು ಪ್ರಾಣಿಗಳ ಏನು ಸಗಣಿ ಅಥವಾ ಪ್ರಾಣಿಗಳ ತ್ಯಾಜ್ಯ ಹಾಗೇನೆ ಕೃಷಿ ತ್ಯಾಜ್ಯ ಹಾಗೇನೆ ಸಸ್ಯದ ಅವಶೇಷಗಳು ಇವುಗಳೆಲ್ಲ ಏನು ಮೊದಲಾದವುಗಳನ್ನು ಗಾಳಿಯ ಸಂಪರ್ಕ ಇಲ್ಲದೆ ಕೊಳೆಸಿದಾಗ ತುಂಬಾ ದಿನ ಇಟ್ರೆ ಏನಾಗುತ್ತೆ ಅದು ಕೊಳ್ತೋಗುತ್ತೆ ಅಲ್ವಾ ಆಮೇಲೆ ಏನಾಗುತ್ತೆ ಅಲ್ಲಿ ಒಂದು ಅನಿಲ ಬಿಡುಗಡೆ ಆಗುತ್ತೆ ಸರಿನಾ ಅದು ಜೈವಿಕ ಅನಿಲ ಅದ್ರಿಂದ ಪಡ್ಕೊಳ್ಳುವಂತ ಶಕ್ತಿ ಜೈವಿಕ ಶಕ್ತಿ ಇಲ್ಲಿ ಅನಿಲ ಬಿಡುಗಡೆ ಆಯ್ತಲ್ವಾ ಈ ಅನಿಲ ಈ ಅನಿಲವನ್ನು ನಾವು ಇಂಧನವಾಗಿ ಉಪಯೋಗಿಸ್ತೇವೆ ಆದ್ರಿಂದ ಇದನ್ನು ಜೈವಿಕ ಶಕ್ತಿ ಅಂತ ಹೇಳಿ ಕರಿತೇವೆ ಸರಿನಾ ಈ ಜೈವಿಕ ಶಕ್ತಿ ತುಂಬಾ ದೊಡ್ಡದಿದೆ ಅಂತ ಹೇಳಿ ಏನ್ ಮಾಡ್ಬೇಡಿ ಆನ್ಸರ್ ಬರೆಯದೆ ಕುತ್ಕೊಳ್ಳೋದಲ್ಲ ಸರಿನಾ ಹಾಗೆ ನೆಕ್ಸ್ಟ್ ವಿದ್ಯುತ್ ಶಕ್ತಿ ಈ ಶಕ್ತಿ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ವಿದ್ಯುತ್ ಶಕ್ತಿಯನ್ನು ನಾವು ಎಲ್ಲೆಲ್ಲ ಉಪಯೋಗಿಸ್ಬೋದು ಅಂತ ಹೇಳಿ ಕ್ವಶನ್ ಬಂದ್ರೆ ಏನ್ ಬರೀತೀರಾ ಹೌದು ಮನೆಯಲ್ಲಿ ಏನ್ ಗಳಲ್ಲಿ ಫ್ಯಾನ್ಗಳಲ್ಲಿ ಹಾಗೇನೆ ಮಿಕ್ಸಿ ಇಸ್ತ್ರಿಪೆಟ್ಟಿಗೆ ಕಂಪ್ಯೂಟರ್ ಅಲ್ವಾ ಹಾಗೇನೆ ವಾಷಿಂಗ್ ಮೆಷಿನ್ ಇವುಗಳೆಲ್ಲ ಏನು ಕೆಲಸ ಮಾಡಬೇಕಾದ್ರೆ ಯಾವ ಶಕ್ತಿ ಬೇಕು ಎಸ್ ವಿದ್ಯುತ್ ಶಕ್ತಿ ಬೇಕು ಕರೆಂಟ್ ಹೋದ್ರೆ ಇವುಗಳೆಲ್ಲ ಕೆಲಸ ಮಾಡುತ್ತಾ ಇಲ್ಲ ಕೆಲಸ ಮಾಡೋದನ್ನು ಸ್ಟಾಪ್ ಮಾಡುತ್ತೆ ಅಲ್ವಾ ಇವುಗಳಿಗೆಲ್ಲ ವಿದ್ಯುತ್ ಶಕ್ತಿ ಬೇಕು ಅದೇ ರೀತಿಯಲ್ಲಿ ಶಕ್ತಿಯ ರೂಪಾಂತರ ಶಕ್ತಿಯನ್ನು ರೂಪಾಂತರ ಹೇಗ್ ಮಾಡ್ಬೋದು ಇಲ್ಲಿ ನೋಡಿ ಹೀಗೂ ಕೂಡ ಕೇಳ್ಬೋದು ಕ್ವಶನ್ ಶಕ್ತಿಯ ರೂಪ ರೂಪಾಂತರ ಎಂದರೇನು ಅಂತ ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆ ಮಾಡುದನ್ನು ನಾವು ಶಕ್ತಿಯ ರೂಪಾಂತರ ಅಂತ ಹೇಳಿ ಹೇಳ್ತೇವೆ ಅದೇ ರೀತಿ ನಾಲ್ಕು ಉದಾಹರಣೆಗಳನ್ನು ಕೊಡಿ ಅಂತ ಹೇಳಿದ್ರೆ ಯಾವುದೆಲ್ಲ ಕೊಡ್ತೀರಿ ಒಂದು ವಾಹನಗಳಲ್ಲಿ ಯಾವ ಶಕ್ತಿ ವಾಹನ ಚಲಿಸ್ಬೇಕಾದ್ರೆ ಈಗ ಕಾರ್ ಚಲಿಸ್ಬೇಕಾದ್ರೆ ಏನ್ ಬೇಕು ಅದಕ್ಕೆ ಏನ್ ಹಾಕ್ಬೇಕು ಎಸ್ ಪೆಟ್ರೋಲ್ ಹಾಕ್ಬೇಕು ಅಂದ್ರೆ ಇಂಧನ ಅಲ್ವಾ ಅಲ್ಲಿ ಇಂಧನ ಶಕ್ತಿ ಅದು ಚಲಿಸ್ಲಿಕ್ಕೆ ಆರಂಭ ಆಯ್ತು ಅಂತ ಹೇಳಿದ್ರೆ ಚಲನ ಶಕ್ತಿ ಅಥವಾ ಯಾಂತ್ರಿಕ ಶಕ್ತಿಯಾಗಿ ಬದಲಾವಣೆ ಆಯ್ತು ಅದೇ ರೀತಿಯಲ್ಲಿ ಡೋಲ್ ಅನ್ನು ಬಾರಿಸುವಾಗ ನೀವು ಕೈಗಳ ಸಹಾಯದಿಂದ ಏನ್ ಮಾಡ್ತೀರಿ ಆ ಡೋಲನ್ನು ಬಾರಿಸ್ತೀರಿ ಆ ಸ್ನಾಯು ಶಕ್ತಿ ಏನಾಯ್ತು ಶಬ್ದ ಶಬ್ದ ಕೇಳುತ್ತೆ ಅಲ್ವಾ ಶಬ್ದ ಶಕ್ತಿಯಾಗಿ ಬದಲಾವಣೆ ಆಯ್ತು ಅದೇ ರೀತಿ ಇಸ್ತ್ರಿಪೆಟ್ಟಿಗೆ ಏನು ಕರೆಂಟ್ ಬೇಕು ಅಲ್ವಾ ವಿದ್ಯುತ್ ಶಕ್ತಿ ಅಲ್ಲಿ ಉಷ್ಣ ಶಕ್ತಿಯಾಗಿ ಬದಲಾವಣೆ ಆಯಿತು ಅದೇ ರೀತಿಯಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಏನಾಗುತ್ತೆ ಸಸ್ಯಗಳು ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ಆಹಾರವನ್ನು ತಯಾರಿಸುತ್ತೆ ಸರಿನಾ ಅಂದ್ರೆ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಬದಲಾವಣೆ ಆಗುತ್ತೆ ಹಾಗೇನೆ ಶಕ್ತಿ ಸಂರಕ್ಷಣಾ ನಿಯಮ ತಿಳಿಸುತ್ತೆ ಅಂತ ಹೇಳಿ ಕೇಳ್ಬೋದು ಕ್ವೆಶ್ಚನ್ ಇದು ಯಾವತ್ತೂ ಕೂಡ ಈ ನಿಯಮ ಚೇಂಜ್ ಆಗುದಿಲ್ಲ ಮಕ್ಳೆ ಸರಿನಾ ಏನ್ ಹೇಳುತ್ತೆ ಶಕ್ತಿ ಸಂರಕ್ಷಣಾ ನಿಯಮ ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ನಾಶ ಮಾಡಲು ಸಾಧ್ಯವಿಲ್ಲ ಆದ್ರೆ ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು ಸರಿನಾ ಇದೇ ಮಾತನಾವತ್ತು ಶಕ್ತಿ ಹೇಳಿತ್ತಲ್ವಾ ನೆನಪು ಮಾಡ್ಕೊಳ್ತೀರಾ ಶಕ್ತಿಯನ್ನು ಸೃಷ್ಟಿಸ್ಲಿಕ್ಕೂ ಸಾಧ್ಯ ಇಲ್ಲ ಹಾಗೇನೆ ನಾಶ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಆದ್ರೆ ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು ಇದು ಶಕ್ತಿ ಸಂರಕ್ಷಣಾ ನಿಯಮ ಸರಿನಾ ಹಾಗಾದ್ರೆ ಇವತ್ತಿನ ಒಂದು ತರಗತಿಯಲ್ಲಿ ನೀವು ಏನು ಈ ಒಂದು ವಿಸ್ಮಯ ಶಕ್ತಿ ಪಾಠದಲ್ಲಿ ಕೆಲವೊಂದು ಕ್ವಶನ್ ಯಾವುದೆಲ್ಲ ಒಂದು ಪರೀಕ್ಷಾ ದೃಷ್ಟಿಯಿಂದ ಯಾವ್ದೆಲ್ಲ ಕ್ವಶನ್ ಅನ್ನು ಕೇಳಬಹುದು ಹೇಳಿ ನೋಡ್ಕೊಂಡ್ರಿ ಅಲ್ವಾ ಸರಿ ಹಾಗೇನೇ ಇದೊಂದು ಪಾಠ ಅಲ್ಲ ಮಕ್ಕಳೇ ಎಲ್ಲಾ ಪಾಠವನ್ನು ಕೂಡ ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಸರಿನಾ ಅದೇ ರೀತಿಯಲ್ಲಿ ಇವತ್ತು ಏನಾದ್ರೂ ಮಾಡಿದಂತ ಪಾಠದಲ್ಲಿ ಏನಾದ್ರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕಾಲ್ ಮಾಡಿ ಕೇಳ್ಬಹುದು ಸರಿನಾ ಎಲ್ರಿಗೂ ಕೂಡ ಎಕ್ಸಾಮಿಗೆ ಆಲ್ ದ ಬೆಸ್ಟ್ ಓಕೆನಾ ಬಾಯ್ ಥ್ಯಾಂಕ್ ಯು